नमस्कार ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಭಾರತದ ಸಂವಿಧಾನದಲ್ಲಿ ಎಸ್ಪೆಷಲಿ ನಮಗೆ ನ್ಯಾಯಾಂಗ ವ್ಯವಸ್ಥೆ ಅಂತ ತಗೊಂಡ್ರೆ ಸುಪ್ರೀಂ ಮತ್ತು ಹೈಕೋರ್ಟ್ ಬಗ್ಗೆ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಸ್ ನೋಡೋಣ ಇವತ್ತು. ಯಾಕೆಂದ್ರೆ ಇವತ್ತೊಂದಷ್ಟು ನಾನು ಟೆಲಿಗ್ರಾಮ್ ಚಾನಲ್ ಕೂಡ ಹಾಕಿದ್ದೆ, ತುಂಬಾ ಜನ ತಪ್ಪು ಮಾಡಿದ್ದೀರಾ, ಯೂಟ್ಯೂಬ್ ಅಲ್ಲೂ ಹಾಕಿದ್ದೆ, ತುಂಬಾ ಜನ ತಪ್ಪು ಮಾಡಿದ್ದೀರಾ. ಸೊ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಕ್ವಶನ್ಸ್ ಹಾಕಿದ್ದೆ. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಇದೇ ರೀತಿ ಕ್ವಶನ್ಸ್ ಜಾಸ್ತಿ ಬೇಕು ಅಂದ್ರೆ ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ, ಒಂದು ಸಪರೇಟ್ ಪ್ಲೇಲಿಸ್ಟ್ ಇದೆ ಭಾರತದ ಸಂವಿಧಾನದ ಪ್ರಶ್ನೋತ್ತರ ಅಂತ. ಆಲ್ಮೋಸ್ಟ್ 8 ರಿಂದ 10 ವಿಡಿಯೋಸ್ ಇದೆ, ಇನ್ನೂ 2 ವಿಡಿಯೋಸ್ ಹಾಕ್ಬೇಕಿಲ್ಲ, ಹಾಕ್ತೀನಿ. 8 ರಿಂದ 10 ವಿಡಿಯೋಸ್ ಇದೆ, 150+ ಕ್ವಶನ್ಸ್ ಇದೆ, ಡೀಟೇಲ್ ಅನಾಲಿಸಿಸ್ ಇದೆ ಒಂದೊಂದು ಕ್ವಶನ್ಸ್ ಕೂಡ, ಆರ್ಟಿಕಲ್ ಬಗ್ಗೆ ಆಗಿರ್ಬೋದು, ಹೆಂಗೆ ಏನು ಅಂತ. ದಯವಿಟ್ಟು ನೋಡಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ ಸ್ನೇಹಿತರೆ. ಅದರ್ವೈಸ್ ಯು ಕ್ಯಾನ್ ಫಾಲೋ ಮೀ ಮೈ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ, ಅಲ್ಲೂ ಕೂಡ ನಿಮಗೆ ಲಿಂಕ್ ನ ನಾನು ಆ ಪ್ಲೇಲಿಸ್ಟ್ ಲಿಂಕ್ ನ ಪ್ರೊವೈಡ್ ಮಾಡ್ತೀನಿ. ಮತ್ತೆ ಅಲ್ಲೂ ಕೂಡ ನೀವು ಡೈಲಿ ಬೇಸಿಸ್ ಅಲ್ಲಿ ನೀವು ಏನ್ ಮಾಡ್ಬೋದು, ಕ್ವಶನ್ಸ್ ನ ಕ್ವಿಜಸ್ ನ ಅಟೆಂಡ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಒಂದು ಅಲ್ಲಿ ಹಾಕಿದ್ ಇವತ್ತು ಒಂದೆರಡು ಕ್ವಶನ್ಸ್ ಕೂಡ ತಗೊಂಡಿದ್ದೀನಿ, ತುಂಬಾ ಜನ ತಪ್ಪಾಗಿರೋದ್ರೆ ಆ ಕ್ವಶನ್ಸ್ ತಗೊಂಡಿದ್ದೀನಿ. ಸೊ ತಡೆ ಮಾಡೋದು ಬೇಡ, ಬನ್ನಿ ಹೋಗೋಣ. ಯೂಶಲಿ ನಾವು ನೋಡಿದೀವಲ್ಲ ಸ್ನೇಹಿತರೆ, ಯೂಶಲಿ ನಾವು ನಾನು ಆಲ್ರೆಡಿ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಬಗ್ಗೆ ಒಂದಷ್ಟು ಕ್ವಶನ್ಸ್ ಇದೆ, ಚಾಪ್ಟರ್ ವೈಸ್ ವಿಡಿಯೋಸ್ ಸಪರೇಟ್ ಪ್ಲೇಲಿಸ್ಟ್ ಇದೆ, ಅಲ್ಲಿ ನೋಡಿರ್ತೀರಾ ನೀವು, ನೋಡಿರೋ ಇಲ್ಲ ದಯವಿಟ್ಟು ನೋಡಿ. ಕ್ವಶನ್ಸ್ ನ ಸಾಲ್ವ್ ಮಾಡಿದ್ದೀನಿ ಸುಪ್ರೀಂ ಕೋರ್ಟ್ ಬಗ್ಗೆ, ಈಸಿ ಕ್ವಶನ್ಸ್ ಬಗ್ಗೆ, ಅಂದ್ರೆ ಅವರ ಅಧಿಕಾರಾವಧಿ ಏನು, ಅವರ ಒಂದು ವಯಸ್ಸು ಎಷ್ಟಿರಬೇಕು, ಅರ್ಹತೆ ಏನಿರಬೇಕು, ದೀಸ್ ಆರ್ ಆಲ್ ಸಿಂಪಲ್ ಥಿಂಗ್ಸ್. ಬಟ್ ಸ್ವಲ್ಪ ಡೀಪ್ ಆಗಿ ಕೇಳ್ತಾನೆ ಎಕ್ಸಾಮ್ ಗಳಲ್ಲಿ, ಕೆ ಎಸ್ ಗಳಲ್ಲಿ, ಬಿ ಎಸ್ ಐ ಗಳಲ್ಲಿ, ಯು ಪಿ ಎಸ್ ಸಿಲಿ, ಯು ಪಿ ಎಸ್ ಸಿಗೂ ಕೂಡ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಡೀಟೇಲ್ ಆಗಿ ಸ್ವಲ್ಪ ಒಂದಷ್ಟು ಅಪ್ಲೈಡ್ ಕ್ವಶನ್ಸ್ ಅಂತ ಹೇಳ್ಬೋದು, ಅಥವಾ ಇನ್ ಡೆಪ್ತ್ ಕ್ವಶನ್ಸ್ ಅಂತ ಹೇಳ್ಬೋದು, ಒಂದಷ್ಟು ಈಸಿನೂ ಇದೆ, ಒಂದಷ್ಟು ಡಿಫಿಕಲ್ಟೀಸ್ ಅನ್ಸ್ಬೋದು, ಬಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ ಸರ್, ಬೈ. ಸೊ ಮೊದಲನೇ ಕ್ವಶನ್ ತಗೋತೀನಿ, ಹೈಕೋರ್ಟ್ ನ ಅಧಿಕಾರ ವ್ಯಾಪ್ತಿಯನ್ನು ಯಾರು ವಿಸ್ತರಿಸಬಹುದು? ಅಂದ್ರೆ ಈಗ ಕರ್ನಾಟಕದ ಹೈಕೋರ್ಟ್ ಇದೆ ಅಲ್ವಾ, ಎಲ್ಲಿದೆ, ಬ್ಯಾಂಗ್ಳೂರಲ್ಲಿ ಇದೆ. ಸೊ ಇದು ಅಧಿಕಾರ ವ್ಯಾಪ್ತಿಯನ್ನ ಅಂದ್ರೆ ಬೇರೆ ರಾಜ್ಯಕ್ಕೆ, ಬೇರೆ ಸ್ಥಳೀಯ ಸಂಸ್ಥೆಗೆ ಯಾರು ವಿಸ್ತರಣೆ ಮಾಡ್ಬೋದು? ಈಗ ಫಾರ್ ಎಕ್ಸಾಂಪಲ್ ಕೇರಳ, ಕೇರಳದಲ್ಲಿ ಏನಿದೆ, ಕೇರಳದ ಹೈಕೋರ್ಟ್ ನಮ್ಗೆ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ, ಅಲ್ಲಿಗೆ ಲಕ್ಷದ್ವೀಪ ಕೂಡ ಅಪ್ಲೈ ಆಗುತ್ತೆ, ಲಕ್ಷದ್ವೀಪಕ್ಕೂ ಕೂಡ ಅಪ್ಲೈ ಆಗುತ್ತೆ ಅಲ್ವಾ. ಸೊ ಯಾರು ಇದನ್ನ ಅಪ್ಲೈ ಯಾವ್ದಕ್ಕಾಗತ್ತೆ ಅಂತ ವಿಸ್ತರಿಸ್ಬೋದು? ಯಾರ ಕೈಯಲ್ಲಿ ಅಧಿಕಾರ ಇದೆ? ಭಾರತದ ಸಂಸತ್ತು, ಭಾರತದ ರಾಷ್ಟ್ರಪತಿ, ಭಾರತದ ಸುಪ್ರೀಂ ಕೋರ್ಟ್, ರಾಜ್ಯದ ರಾಜ್ಯಪಾಲ. ಸೊ ರೈಟ್ ಆನ್ಸರ್ ಯಾವ್ದು ಸರ್ ಇಲ್ಲಿ, ನೀವು ಕೂಡ ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಒಂದು 5 ಟು 10 ಸೆಕೆಂಡ್ಸ್ ಪಾಸ್ ಮಾಡಿ, ಅಥವಾ ನಾನು ಒಂದು 5 ಟು 10 ಸೆಕೆಂಡ್ಸ್ ಗ್ಯಾಪ್ ಕೊಡ್ತೀನಿ, ಅಲ್ಲಿ ಆನ್ಸರ್ ಮಾಡ್ತಾ ಹೋಗಿ. ಫೈನ್, ರೈಟ್ ಆನ್ಸರ್ ಭಾರತದ ಸಂಸತ್ತು. ಸೊ ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಯಾವ ಒಂದು ವ್ಯಾಪ್ತಿನ ಕಮ್ಮಿ ಮಾಡೋದು, ಜಾಸ್ತಿ ಮಾಡೋದು, ಯಾವ್ದೇ ಕೋರ್ಟ್ ಗಳದಾಗ್ಲಿ, ಓಕೆ, ಅದರ ಅಧಿಕಾರ ಇರೋದು ಸಂಸತ್ತಿಗೆ, ಭಾರತದ ಸಂಸತ್ತಿಗೆ. ಓಕೆ, ಸಿ ವ್ಯಾಪ್ತಿನ ಮಾಡಬಹುದು, ಆದ್ರೆ ಅದರ ಕಂಪ್ಲೀಟ್ ಅಧಿಕಾರನ ಕಂಪ್ಲೀಟ್ ಕಮ್ಮಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಡಾಕ್ಟ್ರೈನ್. ಓಕೆ, ಅದರ ಬೇಸಿಕ್ ಸ್ಟ್ರಕ್ಚರ್, ಮೂಲಭೂತ ಸಂರಚನೆ ಎಫೆಕ್ಟ್ ಮಾಡಕ್ಕಾಗಿದೆ ಸಂವಿಧಾನದಲ್ಲಿ, ಹಾಗಾಗಿ ಅದನ್ನ ಮಾಡಕ್ ಸಾಧ್ಯ ಇಲ್ಲ. ಬಟ್ ಅದರ ವ್ಯಾಪ್ತಿನ ಇನ್ಕ್ರೀಸ್ ಮಾಡೋದು, ಕಮ್ಮಿ ಮಾಡೋದು ಬೇಕಾದ್ರೆ ಮಾಡಬಹುದು. ಫೈನ್, ಓಕೆ, ನೆಕ್ಸ್ಟ್ ಬನ್ನಿ ನೋಡಿ, ಇದನ್ನು ಕೂಡ ಕೇಳಿದ್ದೆ ನಾನು, ಇವತ್ತು ತುಂಬಾ ಜನ ತಪ್ಪು ಮಾಡಿದ್ದೀನಿ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಅಧಿಕಾರಾವಧಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಲ್ಲ ಅಂತ ಕೇಳಿದ್ದೆ. ಕೀವರ್ಡ್ ಯಾವತ್ತು ನೋಡ್ಕೋಬೇಕು, ಯಾವ್ದು ಸರಿನೋ, ಸರಿಯಲ್ವೋ, ತಪ್ಪೋ, ರಾಂಗೋ ಕೇಳ್ತಾನೆ. ಸರಿಯಲ್ಲ ಅಂತ ಕೇಳಿದೆ, ಅಧಿಕಾರಾವಧಿಗೆ ಸಂಬಂಧಿಸಿದ. ಯಾರ್ದು? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರದು. ಓಕೆ, ಆಪ್ಷನ್ಸ್ ನೋಡೋಣ ಬಂದ ಸ್ನೇಹಿತರೆ. ಮೊದಲನೇ ಆಪ್ಷನ್ ನೋಡಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು 65 ವರ್ಷ ವಯಸ್ಸಿನವರೆಗೆ ಅಧಿಕಾರದಲ್ಲಿ ಇರಬಹುದು. ಎಸ್, ದಿಸ್ ಇಸ್ ರೈಟ್ ಸರ್, ಎಸ್. ಓಕೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ಮುಖ್ಯ ನ್ಯಾಯಾಧೀಶರಿಗೆ ನೀಡುತ್ತಾರೆ, ಅಂದ್ರೆ ಸಿಜೆಐ ಅವರಿಗೆ ನೀಡುತ್ತಾರೆ ಅಂತ ಹೇಳ್ತಾ ಇದೆ. ಓಕೆ, ಬರೋಣ ಇಲ್ಲಿಗೆ. ಸಂಸತ್ತಿನ ಶಿಫಾರಸಿನ ಮೇರೆಗೆ ಅವರನ್ನು ರಾಷ್ಟ್ರಪತಿಗಳು ತೆಗೆದುಹಾಕಬಹುದು ಅಲ್ವಾ, ಇದಕ್ಕೂ ಬರೋಣ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ದುರ್ನಡತೆಯ ಸ್ಥಿತಿಯಲ್ಲಿ ಮಾತ್ರ ತೆಗೆದುಹಾಕಬಹುದು. ಎಸ್, ಮಿಸ್ಕಂಡಕ್ಟ್ ಅಥವಾ ದೇ ಆರ್ ಅನೇಬಲ್ ಟು, ಅಂದ್ರೆ ಅವ್ರ ಕೈಲಿ ಮಾಡಕ್ ಆಗ್ತಾ ಇಲ್ಲ, ಮಿಸ್ಕಂಡಕ್ಟ್ ಇಫ್ ಹಿ ಇಸ್ ನಾಟ್ ಕೇಪಬಲ್ ಅಂದಾಗ ಮಾತ್ರ ತೆಗೆದುಹಾಕಬಹುದು. ಎಸ್, ದಿಸ್ ಇಸ್ ರೈಟ್ ಆನ್ಸರ್, ಇದು ಕೂಡ ರೈಟ್ ಆನ್ಸರ್. ಸೊ ಇಲ್ಲಿಗೆ ಬಂದ್ರೆ, ಸಂಸತ್ತಿನ ಶಿಫಾರಸಿನ ಮೇರೆಗೆ ಅವರನ್ನು ರಾಷ್ಟ್ರಪತಿಗಳು ತೆಗೆದುಹಾಕಬಹುದು. ಓಕೆ, ಇಲ್ಲಿ ಬಂದ್ರೆ ಯಾವ್ದು ಸರಿಯಲ್ಲ ಅಂತ ಕೇಳಿದ್ರು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ಮುಖ್ಯ ನ್ಯಾಯಾಧೀಶರಿಗೆ ನೀಡುತ್ತಾರೆ. ಸರ್, ಇದು ಕರೆಕ್ಟ್. ಎಸ್, ಯಾವುದೇ ನ್ಯಾಯಾಧೀಶನಾಗ್ಲಿ, ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ನ್ಯಾಯಾಧೀಶನಾಗ್ಲಿ, ನ್ಯಾಯಾಧೀಶ ಅಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ನ ನ್ಯಾಯಾಧೀಶರು, ಸಿಜೆಐ ಇನ್ಕ್ಲೂಡಿಂಗ್ ಸಿಜೆಐ, ಅವರು ತೆಗೆದಾಕ್ತಕ್ಕಂತ, ಅವರು ಏನ್ ಮಾಡ್ಬೋದು, ಒಂದು ಅವರು ರೆಸಿಗ್ನೇಷನ್ ಕೊಡ್ಬೋದು, ರಾಜೀನಾಮೆ ಕೊಡ್ಬೋದು. ಯಾರು ಕೊಡ್ತಾರೆ ರಾಜೀನಾಮೆ, ಕಮೆಂಟ್ ಮಾಡಿ. ರಾಜೀನಾಮೆ ಯಾರು ಕೊಡ್ತಾರೆ, ರಾಷ್ಟ್ರಪತಿಗಳಿಗೆ ಕೊಡ್ತಾರೆ. ಓಕೆ, ಸಿಜೆಐಗಲ್ಲ. ಸೊ ಹಾಗಾಗಿ ಆಪ್ಷನ್ ತಪ್ಪಾಗುತ್ತೆ. ಸೊ ಸರಿಯಲ್ಲ ಅನ್ನೋದಕ್ಕೆ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ನೀವು ಸರಿಯಲ್ಲ ಕೇಳಿರೋದ್ರಿಂದ ನೀವು ಇಲ್ಲಿ ಟಿಕ್ ಮಾಡ್ಬೇಕಾಗತ್ತೆ. ಇದು ಕರೆಕ್ಟ್, ಹೌದು,
ಯಾವುದೇ ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ನ್ಯಾಯಾಧೀಶನಾಗ್ಲಿ ಸಿಜೆ ಆಗ್ಲಿ ಅಥವಾ ಇತರ ನ್ಯಾಯಾಧೀಶರಾಗ್ಲಿ ಅವರನ್ನ ತೆಗಿಬೇಕು ನಾವೇ ಅಂತಂದ್ರೆ ಸಂಸತ್ತಿನ ಎರಡು ಸದನಗಳಲ್ಲಿ 2/3 ಮೂರನೇ ಎರಡರಷ್ಟು ಓಕೆ ಅಪ್ರೂವಲ್ ಕೊಡಬೇಕು ಪ್ರತಿ ಸದನದಲ್ಲೂ. ನೆನಪು ಇಟ್ಕೊಳ್ಳಿ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಇನ್ನು ಹೈಕೋರ್ಟ್ ತಗೊಂಡಿದ್ದೇನೆ, ಬರ್ತೀನಿ ಹೈಕೋರ್ಟ್ಗೂ ಬರ್ತೀನಿ, ಡೋಂಟ್ ವರಿ. ಇಲ್ಲೇ ಇದೆ ನೋಡಿ, ಇಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅಧಿಕಾರಾವಧಿಗೆ ಸಂಬಂಧಿಸಿದ ಹೈಕೋರ್ಟ್. ಈಗ ನಾನು ಇಲ್ಲೇ ಒಂದು ಕ್ವಶನ್ ಕೇಳ್ತೇನೆ ಹೈಕೋರ್ಟ್ಗೆ, ಹೈಕೋರ್ಟ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತೀರಾ ಸರ್. ಹೈಕೋರ್ಟ್ ನ ಅಧಿಕಾರಾವಧಿ ಜಡ್ಜ್ ಎಷ್ಟಿರುತ್ತೆ? 62 ಇಯರ್ಸ್ ಇರುತ್ತೆ. ನೋಡ್ಕೊಳ್ಳಿ, 62 ಇಯರ್ಸ್ ಇರುತ್ತೆ. ಇಲ್ಲಿ ಒಂದು ಕ್ವಶನ್ ಕೇಳ್ತೇನೆ, ಹೈಕೋರ್ಟ್ ನ ನ್ಯಾಯಾಧೀಶರನ್ನ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೋದು? ಓಕೆ, ತೆಗಿಬೇಕು ಅಂದ್ರೆ ಯಾರು ತೆಗಿಬಹುದು? ರಿಮೂವಲ್. ನಾನು ರಿಮೂವಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದ್ರ ಈ ವಿಡಿಯೋ ಲಾಸ್ಟ್ ಆನ್ಸರ್ ಹೇಳ್ತೀನಿ. ಆಪ್ಷನ್ ಒನ್, ಅವ್ರನ್ನ ಹೈಕೋರ್ಟ್ ನ ನ್ಯಾಯಾಧೀಶರ ಬಗ್ಗೆ ಮಾತಾಡ್ತಾರೆ, ರಾಜ್ಯಪಾಲರು ತೆಗಿಬಹುದು, ರಾಜ್ಯಪಾಲರು ತೆಗಿಬಹುದು. ಆಪ್ಷನ್ ಟು, ಆ ಒಂದು ರಾಜ್ಯದ ವಿಧಾನ ಪರಿಷತ್ ವಿಧಾನಸಭೆ ಏನಿದೆ, ಸೊ ಅವರು ಬಹುಮತದ ಮುಖಾಂತರ ಹೈಕೋರ್ಟ್ ನ ನ್ಯಾಯಾಧೀಶನ ರಿಮೂವ್ ಮಾಡಬಹುದು. ಎರಡ್ ಮೂರನೇ ಆಪ್ಷನ್, ಸಂಸತ್ತು. ಅಗೇನ್ ಸಂಸತ್ತು ಅಂದ್ರೆ ಮೇಲ್ಮನೆ ಕೆಳಮನೆ ಸೇರಿ ತೀರ್ಮಾನ ಮಾಡಿ 2/3 ಓಟಿಂದ, ಇವರು ಕೂಡ 2/3 ಓಟು ಇಂದ ತೆಗಿಬಹುದು, ರಿಮೂವಲ್ ಮಾಡಬಹುದು. ನಾಲ್ಕನೇದು ಸಿಜೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ರಿಮೂವ್ ಮಾಡಬಹುದು. ಸೊ ಈ ನಾಲ್ಕು ಆಪ್ಷನ್ ಯಾವ್ದು ಸರಿ ನೀವು ಕಮೆಂಟ್ ಅಲ್ಲಿ ಮಾಡಿ, ನನ್ನ ಈ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ ಯಾವ್ದು ಕರೆಕ್ಟ್ ಅಂತ. ಓಕೆ ಫೈನ್, ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಈ ಕೆಳಗಿನ ಯಾವ ವಿಭಾಗಗಳಲ್ಲಿ ಭಾರತದ ಸುಪ್ರೀಂ ಕೋರ್ಟ್ಗೆ ನಿರ್ಧರಿಸುವ ಅಧಿಕಾರವಿದೆ? ಸುಪ್ರೀಂ ಕೋರ್ಟ್ನ ಅಧಿಕಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ಮೊದಲನೇ ಆಪ್ಷನ್ ನೋಡಿ, ಕಾನೂನು ಅಥವಾ ವಾಸ್ತವದ ಪ್ರಶ್ನೆ ಕುರಿತು ರಾಷ್ಟ್ರಪತಿಗಳು ಮಾಡಿದ ಉಲ್ಲೇಖದ ಬಗ್ಗೆ ಏನ್ ಮಾಡ್ಬೋದು? ತೀರ್ಪು ಕೊಡ್ತಕ್ಕಂಥ ಅಧಿಕಾರ ಇದೆ. ಓಕೆ, ಎರಡನೇ ಆಪ್ಷನ್ ಬನ್ನಿ, ಸಂವಿಧಾನದ ವ್ಯಾಖ್ಯಾನವನ್ನು ಒಳಗೊಂಡ ಪ್ರಕರಣಗಳು, ಸಾಮಾನ್ಯ ಪ್ರಾಮುಖ್ಯತೆಯ ಕಾನೂನಿನ ಗಣನೀಯ ಪ್ರಶ್ನೆಗಳನ್ನು ಒಳಗೊಂಡ ಪ್ರಕರಣಗಳು, ಯಾವುದೇ ಕಾನೂನಿನ ಸಂವಿಧಾನಕತೆಯನ್ನು ಪ್ರಶ್ನಿಸಿದ ಪ್ರಕರಣಗಳು. ಇಲ್ಲಿ ಸರಿಯಾದ ಉತ್ತರ ಕೇಳಿರೋದು ಸರ್, ಇಲ್ಲಿ ಸರಿಯಾದ ಉತ್ತರ ನೋಡಿ, ಒಂದೊಂದೇ ಡಿಸ್ಕಸ್ ಮಾಡೋಣ, ಕೆಳಗಡೆಯಿಂದ ಹೋಗೋಣ. ಯಾವುದೇ ಕಾನೂನಿನ ಸಂವಿಧಾನಿಕತೆಯನ್ನು ಪ್ರಶ್ನಿಸಿದ ಪ್ರಕರಣ. ಹೌದು, ಸರ್ಕಾರ ಕಾನೂನು ಮಾಡುತ್ತೆ, ಸಂಸತ್ತು ಆಗಿರ್ಬೋದು ಕಾನೂನು ಮಾಡಬಹುದು, ಅದನ್ನ ಸಂವಿಧಾನಕ್ಕೆ ವಿರೋಧವಾಗಿದೆ ಇಲ್ವೋ ಅಂತ ನಾವು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ್ರೆ ಅದ್ರ ಬಗ್ಗೆ ತೀರ್ಪು ನಿರ್ಧರಿಸತಕ್ಕಂತ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ ಇದೆ. ಎಸ್ ರೈಟ್. ಮೂರನೇ ಆಪ್ಷನ್ ನೋಡಿ, ಸಾಮಾನ್ಯ ಪ್ರಾಮುಖ್ಯತೆಯ ಕಾನೂನಿನ ಗಣನೀಯ ಪ್ರಶ್ನೆಗಳನ್ನು ಒಳಗೊಂಡ ಪ್ರಕರಣ. ಅಂದ್ರೆ ಸಾಮಾನ್ಯ ಪ್ರಾಮುಖ್ಯತೆ ಅಂದ್ರೇನು? ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು. ಯಾವ್ದೋ ಒಂದು ಕಾನೂನು ಮಾಡಿದಾಗ ಫಂಡಮೆಂಟಲ್ ರೈಟ್ಸ್ ವಿರೋಧ ಮಾಡಿದ್ರೆ, ಯಾಕಂದ್ರೆ ಫಂಡಮೆಂಟಲ್ ರೈಟ್ಸ್ ಇದೆ, ಮೂಲಭೂತ ಹಕ್ಕುಗಳು, ಅದೊಂದು ನಮ್ಗೆ ಕವಚ. ಅಥವಾ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಮಗೆ ನೀಡಿರ್ತಕ್ಕಂಥ ಕವಚ. ಸೊ ಹಾಗಾಗಿ ದಿಸ್ ಇಸ್ ರೈಟ್. ಎಸ್. ಮತ್ತೆ ಸಂವಿಧಾನದ ವ್ಯಾಖ್ಯಾನ ಒಳಗೊಂಡ ಪ್ರಕರಣಗಳು ಅಂದ್ರೆ ಯಾವುದೋ ಒಂದು ತೀರ್ಪು ಆಗ್ಬಹುದು. ತೀರ್ಪು ಅಂತಂದ್ರೆ ಹೈಕೋರ್ಟ್ ತೀರ್ಪು ಆಗಿರ್ಬೋದು. ಓಕೆ, ಅಥವಾ ಸರ್ಕಾರ ಅಥವಾ ಯಾವುದೇ ಒಂದು ನಿಮ್ಗೆ ಮಂಡಳಿಗಳು ಇರುತ್ತೆ, ನ್ಯಾಯ ಮಂಡಳಿಗಳು, ಟ್ರಿಬ್ಯುನಲ್ಸ್, ನ್ಯಾಯಾಧಿಕರಣ ಅಂತ ಕರಿತೀವಿ. ಅಥವಾ ಸರ್ಕಾರ ಯಾವ್ದಾದ್ರು ಒಂದು ಸಂವಿಧಾನ ತಿದ್ದುಪಡಿ ಮಾಡಿರುತ್ತೆ, ಆ ತಿದ್ದುಪಡಿ ಮಾಡಿದಾಗ ಸಂವಿಧಾನ ಅದು ಕರೆಕ್ಟ್ ಆಗಿದ್ಯೋ ಇಲ್ವೋ, ವ್ಯಾಖ್ಯಾನ ಕರೆಕ್ಟ್ ಆಗಿದ್ಯೋ ಇಲ್ವೋ, ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ಗೆ ಎಫೆಕ್ಟ್ ಆಗಿದ್ಯೋ ಇಲ್ವೋ, ನಮ್ಮ ಸಂವಿಧಾನದ ಪ್ರಮುಖವಾಗಿರೋದಂತ ಮೂಲಭೂತ ಸಂರಚನೆ ಎಫೆಕ್ಟ್ ಆಗಿದ್ಯೋ ಇಲ್ವೋ. ಸೊ ಇಂಥ ಪ್ರಕರಣ ತಗೊಳುತ್ತೆ. ಎಸ್, ದಿಸ್ ಇಸ್ ಆಲ್ಸೋ ರೈಟ್. ಇದ್ ನೋಡಿ, ಕಾನೂನು ಅಥವಾ ವಾಸ್ತವದ ಪ್ರಶ್ನೆ ಕುರಿತು ರಾಷ್ಟ್ರಪತಿಗಳು ಮಾಡಿದ ಉಲ್ಲೇಖ. ಎಸ್, ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಇದ್ರ ಬಗ್ಗೆ ನೀವು ಡೀಟೇಲ್ ಕೊಡಿ ಅಂತ ಕಳಿಸ್ಬೋದು ಹೊರತು ಅದಕ್ಕೆ ಬದ್ಧವಾಗಿರ್ಬೇಕು ಅಂತೇನಿಲ್ಲ. ಇದ್ರ ಬಗ್ಗೆ ರಾಷ್ಟ್ರಪತಿಗಳು ಮಾಡಿರ್ತಕ್ಕಂಥದ್ರ ಬಗ್ಗೆ ಏನೋ ಏನ್ ಬೇಕು ಅಂತ ಹೇಳೋದ್ರ ಬಗ್ಗೆ ಬದ್ಧವಾಗಿರ್ಬೇಕು ಅಂತೇನಿಲ್ಲ. ಸಜೆಷನ್ಸ್ ಕೊಡ್ತಾರೆ, ಆದ್ರೆ ಅದಕ್ಕೆ ಬದ್ಧವಾಗಿರ್ಬೇಕು ಅಂತೇನಿಲ್ಲ. ಸೊ ಇದಕ್ಕೆ ಅಧಿಕಾರ ಇರಲ್ಲ. ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಉಲ್ಲೇಖಗಳನ್ನ ಏನ್ ಮಾಡ್ಬೋದು, ವಾಸ್ತವದ ಪ್ರಶ್ನೆ ಕುರಿತು ಮಾಡಿದ ಉಲ್ಲೇಖನ ಅವರು ಮಾಡೋ ಅಧಿಕಾರ ಇರಲ್ಲ. ಸೊ ರೈಟ್ ಆನ್ಸರ್ ಯಾವ್ದು ಸರ್? 2 ಮತ್ತೆ 3 and 4. ಓಕೆ, 2, 3, 4 ಇಸ್ ದ ರೈಟ್ ಆನ್ಸರ್, 1 ಇದು ತಪ್ಪಾಗುತ್ತೆ. ಓಕೆ, ನೆಕ್ಸ್ಟ್ ಬಂತು. ಭಾರತದ ಸಂವಿಧಾನ 137ನೇ ವಿಧಿಯು ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಪ್ರವೇಶಿಸಬಹುದು. ವೆರಿ ಇಂಪಾರ್ಟೆಂಟ್ ಇದು. 137ನೇ ವಿಧಿಯ ಅನ್ವಯ ತಾನು ತೀರ್ಪು ಕೊಟ್ಟಿರುತ್ತೆ ಯಾವುದೇ ಇಶ್ಯೂಸ್ ಆಗ್ಲಿ. ಫಾರ್ ಎಕ್ಸಾಂಪಲ್, ಅಯೋಧ್ಯೆ ತೀರ್ಪು ಆಗಿರ್ಬೋದು. ಓಕೆ, ಯಾವುದೇ ಇಶ್ಯೂಸ್ ಆಗ್ಲಿ, ಅಥವಾ ನಮ್ಮ ಯಾವುದೋ ಶಬರಿಮಲೆ ತೀರ್ಪು ಆಗಿರ್ಬೋದು. ಓಕೆ, ಎಕ್ಸಾಂಪಲ್ ಹೇಳ್ತಾನೆ. ಸೊ ಅದನ್ನ ಪುನಃ ಅದನ್ನ ಪರಿಶೀಲನೆ ಮಾಡಕ್ಕೆ ಮೇಲ್ಮನೆ ಅರ್ಜಿ ತಳಕ್ಕೆ ಹೇಳಿರ್ತಾರ ಅವರು. ಸೊ ಯಾವುದೇ ಅಥವಾ ತಾನು ಮಾಡಿದ ತೀರ್ಪು ಕಾನೂನಿಗೆ ಇಲ್ಲ ಅಂತ ಅನ್ಸಿದ್ರೆ ಅದನ್ನು ಕೂಡ ಅವ್ರು ಏನ್ ಮಾಡಬಹುದು, ಆ ತೀರ್ಪು ಆದೇಶವನ್ನು ಪರಿಶೀಲಿಸುವ ಅಧಿಕಾರ ನಮ್ಮ ಸುಪ್ರೀಂ ಕೋರ್ಟ್ ಇದೆ ಅಂಡರ್ 145 ಆರ್ಟಿಕಲ್ ಮುಖಾಂತರ. ಸೊ ಮತ್ತೆ ಮೂಲಭೂತ ವೈಶಿಷ್ಟ್ಯಗಳ ಉಲ್ಲಂಘನೆ ಆಧಾರದ ಮೇಲೆ ಸಂಸತ್ತು ಸರ್ಕಾರ ಯಾವುದೇ ನಿರ್ಧಾರ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಬಹುದು. ಸಾಂವಿಧಾನಿಕ ಸಿಂಧುತ್ವ ಅಥವಾ ಮೂಲಭೂತ ವೈಶಿಷ್ಟ್ಯಗಳ ಆಧಾರದ ಮೇಲೆ ಸಂಸತ್ತು ಅಂಗೀಕರಿಸಿದ ರಾಷ್ಟ್ರಪತಿ ನ್ಯಾಯಾಧೀಶರು ದೋಷಪೂರ್ಣ ಪ್ರಕ್ರಿಯೆಯನ್ನು ಅದು ರದ್ದುಗೊಳಿಸಬಹುದು. ಅಂದ್ರೆ
ಈಗ ನ್ಯಾಯಾಧೀಶರನ್ನ ತೆಗಿಬೇಕು, ರಾಷ್ಟ್ರಪತಿ ತೆಗಿಬೇಕು, ದೋಷಾರೋಪಣ ಪಟ್ಟಿ ಸಲ್ಲಿಸ್ತಾರೆ, ಅದು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಬೇಕಾದ್ರೂ ಅದನ್ನ ಕೋರ್ಟ್ ಅಲ್ಲಿ ತೀರ್ಮಾನ ಮಾಡಿ ಅದನ್ನು ಕೂಡ ಕರೆಕ್ಟ್ ಆಗಿ ಇಲ್ಲ, ಆಸ್ ಪರ್ ಪ್ರೊಸೀಜರ್ ಇಲ್ಲ, ಇದು ತಪ್ಪಿದೆ ಅಂತಂದ್ರು ಕೂಡ ಅದನ್ನ ರದ್ದು ಮಾಡಬಹುದು. ಈ ಕೆಲಸಗಳು ಸುಪ್ರೀಂ ಕೋರ್ಟ್ ಮಾಡಬಹುದು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ಬನ್ನಿ, ಹೈಕೋರ್ಟ್ ನ ಅಧಿಕಾರ ವ್ಯಾಪ್ತಿಯನ್ನು ಯಾರು ವಿಸ್ತರಿಸಬಹುದು? ಭಾರತದ ಸಂಸತ್ತು, ಭಾರತದ ರಾಷ್ಟ್ರಪತಿ, ಭಾರತದ ಸುಪ್ರೀಂ ಕೋರ್ಟ್, ರಾಜ್ಯದ ರಾಜ್ಯಪಾಲರು? ಇದಾಯ್ತಲ್ವಾ, ಭಾರತದ ಸಂಸತ್ತು. ಸೊ ಇದಾಯ್ತು ಆಲ್ರೆಡಿ. ನೆಕ್ಸ್ಟ್ ಬನ್ನಿ, ನ್ಯಾಯಾಂಗ ವಿಮರ್ಶೆ ಎಂಬ ಪದದ ಅರ್ಥವೇನು? ವೆರಿ ಇಂಪಾರ್ಟೆಂಟ್ ಇದು. ನ್ಯಾಯಾಂಗ ವಿಮರ್ಶೆ ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ, ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ. ಈಗ ತಾನೇ ಡಿಸ್ಕಸ್ ಮಾಡೋದು ಲಾಸ್ಟ್ ಕ್ವಶನ್ ಅಲ್ಲಿ ಅದ್ರ ಬಗ್ಗೆ. ಓಕೆ ನೋಡೋಣ, ಆಪ್ಷನ್ ನೋಡೋಣ. ವ್ಯವಸ್ಥೆಯ ನ್ಯಾಯಾಂಗ ರಚನೆಯ ವಿಮರ್ಶೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೆಲವು ಶಾಸಕಗಳ ಶಾಸನಗಳು ಅಥವಾ ಕಾರ್ಯನಿರ್ವಾಹಕ ಆದೇಶಗಳು ಭಾರತದ ಸಂವಿಧಾನ ಅನುಸರಿಸುತ್ತಿವೆ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸಲು ಸುಪ್ರೀಂ ಕೋರ್ಟ್ ನ ಅಧಿಕಾರವನ್ನು ಹೊಂದಿದೆ. ನ್ಯಾಯಾಂಗ ವಿಮರ್ಶೆ ಎಂದರೆ ಭಾರತದ ಸುಪ್ರೀಂ ಕೋರ್ಟ್ಗೆ ಸವಾಲು ಹಾಕಲು ಹೈಕೋರ್ಟ್ಗಳಲ್ಲಿರುವ ಅಧಿಕಾರ ಮೇಲಿನ ಯಾವುದೂ ಅಲ್ಲ. ಯಾವ ಕರೆಕ್ಟ್ ಆನ್ಸರ್ ಸರ್? ಜುಡಿಷಿಯಲ್ ರಿವ್ಯೂ ಅಂದರೆ ನೀವೇನ್ ಕಾನೂನು ನ್ಯಾಯಾಂಗ ಕಾನೂನು ಮಾಡ್ತೀರಾ ಅದನ್ನ ರಿವ್ಯೂ ಮಾಡ್ತಕ್ಕಂಥದ್ದು. ಈಗ ತಾನೆ ಡಿಸ್ಕಸ್ ಮಾಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶಾಸಕಾಂಗ ಸಭೆಗಳು ಏನ್ ಕಾನೂನು ತರ್ತಾರೆ ಅದು ಕರೆಕ್ಟ್ ಆಗಿ ಭಾರತದ ಸಂವಿಧಾನ ಅನುಸರಿಸುತ್ತೆ ಇಲ್ವೋ, ಅವರ ಒಂದು ತಿದ್ದುಪಡಿ ಆಗಿರ್ಬೋದು, ಅವರ ಕಾನೂನು ಇದೆಯೋ ಇಲ್ವೋ ಅಂತ ಜುಡಿಷಿಯಲ್ ರಿವ್ಯೂ ಮಾಡ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ. ಸೊ ರೈಟ್ ಆನ್ಸರ್ ಇಸ್ ದ ಬಿ, ಬಿ ಇಸ್ ದ ರೈಟ್ ಆನ್ಸರ್. ಸುಪ್ರೀಂ ಕೋರ್ಟ್ಗೆ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಸರ್, ಸುಪ್ರೀಂ ಕೋರ್ಟ್ಗೆ ಇದೆ. ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಓಕೆ ನೆಕ್ಸ್ಟ್ ಬನ್ನಿ, ಹೈಕೋರ್ಟ್ ನ್ಯಾಯಾಧೀಶರನ್ನು ಹೇಗೆ ತೆಗೆದುಹಾಕಬಹುದು? ಅಗೇನ್ ಸೇಮ್, ನಾನು ಈಗ ತಾನೇ ಇದ್ರ ಕ್ವಶನ್ ಬಗ್ಗೆ ನಾನು ಮಾತಾಡಿದ್ದೆ ಅಲ್ವಾ, ಈ ಕ್ವಶನ್ ಬಗ್ಗೆ ಮಾತಾಡಿದ್ದೆ. ಸಂಸತ್ತಿನ ಸಾಮಾನ್ಯ ಬಹುಮತ ಅಂಗೀಕರಿಸಿದ ನಿರ್ಣಯ ರಾಷ್ಟ್ರಪತಿಗಳ ಸಲಹೆ ಮೇರೆಗೆ ಸುಪ್ರೀಂ ಕೋರ್ಟ್ ನಿಂದ ತೆಗಿಬಹುದು. ಆಯಾ ರಾಜ್ಯದ ವಿಶೇಷ ಬಹುಮತ ಅಂಗೀಕರಿಸಲ್ಪಟ್ಟ ನಿರ್ಣಯ ವಿಶೇಷ ಬಹುಮತದೊಂದಿಗೆ ಸಂಸತ್ತು ಅಂಗೀಕರಿಸಿದ ನಿರ್ಣಯ. ಓಕೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ದಿಸ್ ಅಂಡ್ ದಿಸ್ ಪಾಯಿಂಟ್ ಇದೆಯಲ್ಲ ಸ್ನೇಹಿತರು, ಗಮನವಿಟ್ಟು ನೋಡಿ. ಸೇಮ್ ಸಂಸತ್ತು ಅಂಗೀಕರಿಸಿದ ನಿರ್ಣಯ ಆಧಾರದ ಮೇಲೆ, ಆದ್ರೆ ವಿಶೇಷ ಬಹುಮತ ಇಸ್ ವೆರಿ ಇಂಪಾರ್ಟೆಂಟ್, ಅಂದ್ರೆ 2/3, ಸಾಮಾನ್ಯ ಬಹುಮತ ಅಲ್ಲ, ಅರ್ಧದಷ್ಟು ಜನ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಹೈಕೋರ್ಟ್ ನ ಯಾವುದೇ ನ್ಯಾಯಾಧೀಶರು ನ ತೆಗಿಬೇಕು ಅಂದ್ರೆ, ನಾನು ಇಲ್ಲಿ ಕೂಡ ಕ್ವಶನ್ ತಗೊಂಡಿದ್ದೆ ಅಲ್ವಾ ಹಿಂದೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ರಿಮೂವಲ್ ಮಾಡೋದು ರಾಜ್ಯಪಾಲ ಅಲ್ಲ, ಸಂಸತ್ ಅಲ್ಲ, ವಿಧಾನಸಭೆ ಅಲ್ಲ, ಸಿಜೆ ಅಲ್ಲ, ಸಂಸತ್ತು. ಯು 2/3 ಅಂದ್ರೆ ಅರ್ಧಕ್ಕಿಂತ, ವಿಶೇಷ ಬಹುಮತದಕ್ಕಿಂತ ಒಂದು ನಿರ್ಣಯ ಕೈಗೊಂಡು ಅದನ್ನ ಅಪ್ರೂವ್ ಮಾಡಿ ಎರಡು ಸದನದಲ್ಲಿ ಅವರನ್ನು ತೆಗಿಬಹುದು. ಅರ್ಥ ಆಯ್ತಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಸೊ ಹೂ ಇಸ್ ದ ಫಸ್ಟ್ ಸಿಜೆ ಆಫ್ ಇಂಡಿಯಾ? ಮೆಹರ್ ಚಂದ್ ಮಹಾಜನ್, ಎಚ್ ಜೆ ಕಾನಿಯಾ, ವೈ ವಿ ಚಂದ್ರಚೂಡ್, ಎಚ್ ಎಲ್ ದತ್ತ? ಯಾವ್ದು ಕರೆಕ್ಟ್ ಆನ್ಸರ್? ಇದು ಈಸಿ, ಇದು ಎಲ್ಲರೂ ಹೇಳಿದ್ರಿ, ಎಚ್ ಜೆ ಕಾನಿಯಾ. ಓಕೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದು ಕ್ವಶನ್ ಬರ್ತೇನೆ, ಮೊದಲ ಸುಪ್ರೀಂ ಕೋರ್ಟ್ ನ ಮಹಿಳಾ ನ್ಯಾಯಮೂರ್ತಿ ಯಾರು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲಿ ಎಚ್ ಜೆ ಕಾನಿಯಾ ಅಂತಕ್ಕಂಥವ್ರು 1950 ಜನವರಿ 26 51 ತನಕ ನವೆಂಬರ್ 6 ಸೇವೆ ಸಲ್ಲಿಸಿದ್ರು. ಅವರ ಅಧಿಕಾರವಧಿಯಲ್ಲೇ ನಿರ್ಧಾರ ಆಗ್ತಾರೆ. ಓಕೆ ಇನ್ನೊಂದು ಮುಖ್ಯವಾದದ್ದು ಏನು ಅಂತಂದ್ರೆ, ವೈ ವಿ ಚಂದ್ರಚೂಡ್ ಇದಾರಲ್ಲ, ಅವರು 1978 ಫೆಬ್ರವರಿಯಿಂದ ಜುಲೈ 1985 ನೋಡಿ, 78 ಆಲ್ಮೋಸ್ಟ್ 8 ಅಲ್ವಾ, 7 7 ಪ್ಲಸ್ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ, ಅಂದ್ರೆ ಅತ್ಯಂತ ಹೆಚ್ಚು ಪೀರಿಯಡ್ ಒಳಗೆ ಸಲ್ಲಿಸಿದ್ ಯಾರು ಅಂತಂದ್ರೆ, ಅತ್ಯಂತ ಹೆಚ್ಚು ಕಾಲಾವಧಿಗಳ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ ಯಾರು ಅಂದ್ರೆ, ವೈ ವಿ ಚಂದ್ರಚೂಡ್ ಅವರು. ಓಕೆ ಇದ್ ನೆನಪ ಇಟ್ಕೊಳ್ಳಿ. ಮತ್ತೆ ಎಚ್ ಜೆ ಕಾನಿ ಅವ್ರ ನೆನಪ ಇಟ್ಕೊಳ್ಳಿ, ಮೊದಲನೇ ಮುಖ್ಯ ಸಿಜೆಐ ಮುಖ್ಯ ನ್ಯಾಯಮೂರ್ತಿ. ಫೈನ್, ಓಕೆ ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಇದು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಕೇಳಿದ್ವಿ, ಯೂಟ್ಯೂಬ್ ಅಲ್ಲೂ ಕೇಳಿದ್ವಿ. ನ್ಯಾಯಾಧೀಶರನ್ನು ಒಂದು ಹೈಕೋರ್ಟ್ ನಿಂದ ಮತ್ತೊಂದು ಹೈಕೋರ್ಟ್ಗೆ ವರ್ಗಾಯಿಸುವ ಅಧಿಕಾರ ಕೆಳಗಿನವರಲ್ಲಿ ಯಾರಿಂದ ಮಾಡಬಹುದು? ತುಂಬಾ ಜನ ತಪ್ಪು ಮಾಡಿದ್ದೀರಾ, ತುಂಬಾ ಜನ ಆಪ್ಷನ್ 1 ಹಾಕಿದ್ದೀರಾ. ದ ರೈಟ್ ಆನ್ಸರ್ ಬಂದು ಆಪ್ಷನ್ 4 ಸ್ನೇಹಿತರೆ. ನೋಡಿ ಇಲ್ಲಿ ಡಿಸ್ಕಸ್ ಮಾಡೋಣ ನೋಡಿ, ಭಾರತ ರಾಷ್ಟ್ರಪತಿ ಆ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ ವರ್ಗಾವಣೆ ಮಾಡಬಹುದು. ನೋ, ಹಾಗಾದ್ರೆ ಸಿಜೆಐ ಏನ್ ಕೆಲಸ ಸರಿ? ಹಾಗಾದ್ರೆ ಸಿಜೆಇ ಹಿ ಇಸ್ ದ ಹೆಡ್, ಹಿ ವಿಲ್ ಟೇಕ್ ಕೇರ್ ಆಫ್ ಆಲ್ ಏನೋ ಕೋರ್ಟ್ಸ್ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಈ ಆಪ್ಷನ್ ತಪ್ಪಾಗತ್ತೆ. ಸಂಬಂಧಪಟ್ಟ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ನೋ, ಅವ್ರಿಗೆ ಅಧಿಕಾರ ಇಲ್ಲ. ಆ ರಾಜ್ಯದ ರಾಜ್ಯಪಾಲರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿ, ಎಸ್ ಇವರಿಬ್ರು ಸಮಾಲೋಚಿಸಿದ್ರೆ ಆಗಲ್ಲ, ಇವ್ರ ಜೊತೆ ರಾಷ್ಟ್ರಪತಿ ಕೂಡ ಇರಬೇಕಾಗತ್ತೆ. ಹಾಗಾಗಿ ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿದ ನಂತರ ಭಾರತದ ರಾಷ್ಟ್ರಪತಿಗಳು ಇಲ್ಲಿ ಬೇಕಾದ ರಾಜ್ಯಪಾಲರನ್ನು ಸೇರಿಸ್ಕೋಬಹುದು, ಒಂದೊಂದ್ ಕಡೆ ಸೇರಿಸ್ಕೊಳ್ಳೋ ರಾಜ್ಯಪಾಲರನ್ನ. ಇಲ್ಲಿ ಮುಖ್ಯವಾಗಿ ಭಾರತದ ರಾಷ್ಟ್ರಪತಿಯವರೇ ಅವರು ಹೆಂಗ್ ಮಾಡ್ತಾರೆ, ಟ್ರಾನ್ಸ್ಫರ್ ಆರ್ಡರ್ ಎಲ್ಲ ಕೊಡೋದು.
ಬಟ್ ಭಾರತ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ಮಾಡ್ತಾರೆ, ಅವ್ರು ಯಾರನ್ನ ಹೇಳ್ತಾರೆ ಅದ್ರ ಪ್ರಕಾರ ರಾಷ್ಟ್ರಪತಿಗಳು ಮಾಡ್ತಾರೆ. ಸೊ ಯಾವುದೇ ಒಂದು ಹೈಕೋರ್ಟ್ನ ಮತ್ತೊಂದು ಹೈಕೋರ್ಟ್ಗೆ ವರ್ಗಾಯಿಸುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಳಿಗಿದೆ. ಬಟ್ ಸಿಜೆಐ ಮತ್ತು ರಾಜ್ಯಪಾಲರಿಗೆ ಚರ್ಚೆ ಮಾಡಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಕಾರ್ಡಿಂಗ್ ಟು ಆರ್ಟಿಕಲ್ 222. ಓಕೆ, ಸಂವಿಧಾನ 222ನೇ ವಿಧಿ ಅನ್ವಯ ಒಂದು ಹೈಕೋರ್ಟ್ ನಿಂದ ಬೇರೆ ಹೈಕೋರ್ಟ್ಗೆ ವರ್ಗಾಯಿಸುವ ಅವಕಾಶ ನ್ಯಾಯಾಧೀಶರಿಗೆ ಇದೆ. ಬಟ್ ಇಲ್ಲಿ ಸಿಜೆಐನ ಅಭಿಪ್ರಾಯ ನಿರ್ಣಾಯಕವಾಗಿರುತ್ತೆ, ಅಂದ್ರೆ ಅವ್ರು ಯಾರನ್ನ ಹೇಳ್ತಾರೋ ಅವಾಗ ರಾಷ್ಟ್ರಪತಿಗಳು ಮಾಡ್ಬೋದು. ಸೊ ಇಲ್ಲಿ ಇನ್ನೊಂದು ಕ್ವಶನ್, ಹಾಗಾದ್ರೆ ಈ ನ್ಯಾಯಾಧೀಶರು ಹೈಕೋರ್ಟ್ನ ನ್ಯಾಯಾಧೀಶರು ಯಾರಿಗೆ ಅವರು ಇದನ್ನ ಕಳಿಸ್ಬೋದು? ಏನೋ ಹೈಕೋರ್ಟ್ನ ನ್ಯಾಯಾಧೀಶರು ಹೈಕೋರ್ಟ್ನ ನ್ಯಾಯಾಧೀಶರು ಸ್ನೇಹಿತರೆ ಯಾರಿಗೆ ರಾಜೀನಾಮೆ ಪತ್ರ ಕೊಡಬಹುದು? ಇದನ್ನ ನಾನು ತುಂಬಾ ಸಲ ಕೇಳಿದೀನಿ, ಇದ್ರ ಬಗ್ಗೆ ಒಂದು ಸಿಕ್ಯೂ ಸಾಲ್ವ್ ಮಾಡಿದೀವಿ ಆಲ್ರೆಡಿ. ಹೈಕೋರ್ಟ್ನ ನ್ಯಾಯಾಧೀಶರಾಗ್ಲಿ ಅಥವಾ ಸಿಜೆಐ ಅಥವಾ ಚೀಫ್ ಜಸ್ಟಿಸ್, ಓಕೆ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಗ್ಲಿ, ಸೊ ಅವರು ಇತರ ನ್ಯಾಯಾಧೀಶರಾಗ್ಲಿ, ಅವರು ರಾಷ್ಟ್ರಪತಿಗಳಿಗೆ ಏನಾಗ್ತಾರೆ, ರಾಷ್ಟ್ರಪತಿಗಳಿಗೆ ರೆಸಿಗ್ನೇಷನ್ ಲೆಟರ್ನ ಕೊಡಬೇಕಾಗುತ್ತೆ. ಸೊ ಅವರು ಯಾರು ಕೊಡ್ತಾರೆ? ಇತರ ನ್ಯಾಯಾಧೀಶರ ಹೈಕೋರ್ಟ್ನ ರಾಷ್ಟ್ರಪತಿಗಳು ಕೊಡ್ತಾರೆ, ಯಾವುದೇ ಸಿಜೆಐ ಕೊಡಲ್ಲ ಅಥವಾ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ಗೂ ಕೂಡ ಕೊಡಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್, ಇದು ಕೂಡ ಈ ಕ್ವಶನ್ಸ್ ಕೂಡ ಕೇಳಿದಾನೆ ಎಕ್ಸಾಮ್. ಫೈನ್, ಓಕೆ. ಸೊ ಇದಿಷ್ಟು ಪ್ರಮುಖವಾದದ್ದು, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತಗೊಂಡಿದ್ದೀನಿ ಸ್ನೇಹಿತರೆ. ಹೇಳಿದ್ನಲ್ಲ 150+ ಆಲ್ರೆಡಿ ನಾ ಡಿಸ್ಕಸ್ ಮಾಡಿದೀನಿ, ಇನ್ನೂ ಡೀಟೇಲ್ ಆಗಿ ಒಳ್ಳೆ ಕ್ವಶನ್ಸ್ ನ ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ ಆ ಪ್ಲೇ ಲಿಸ್ಟ್, ಅಲ್ಲಿ ಕೂಡ ನೀವು ಅಟೆಂಡ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗಿ ಅಲ್ಲಿ ಕೂಡ ನೀವು ಅಟೆಂಡ್ ಮಾಡಬಹುದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.